ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸ್ಪರ್ಧಾ ದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಭಾರತೀಯ ಅಂಚೆ ಇಲಾಖೆಯಲ್ಲಿ 40,889 ಹುದ್ದೆಗಳು ಖಾಲಿ ಇವೆ. ಅದರಲ್ಲಿ ಕರ್ನಾಟಕದಲ್ಲೂ ಕೂಡ 3,000ಕ್ಕಿಂತ ಹೆಚ್ಚು ಹುದ್ದೆಗಳ ನೇಮಕಾತಿ ನಡೀತಾ ಇದ್ದು, ಸೊ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಈಗಾಗಲೇ ಆನ್ಲೈನ್ ಪೋರ್ಟಲ್ ಆರಂಭವಾಗಿರುವಂಥದ್ದು. ಆಸಕ್ತರು ಕೂಡಲೇ ಅರ್ಜಿಯನ್ನು ಸಲ್ಲಿಸಬಹುದು. 10ನೇ ತರಗತಿಯನ್ನು ಮುಗಿಸಿರ್ತಕ್ಕಂಥವರು ಅರ್ಜಿಯನ್ನು ಹಾಕಲಿಕ್ಕೆ ಅರ್ಹತೆಯನ್ನು ಹೊಂದಿದ್ದಾರೆ. ಸೊ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಅರ್ಜಿಯನ್ನು ಮೊಬೈಲ್ ಮೂಲಕನೂ ಕೂಡ ತುಂಬ ಈಸಿಯಾಗಿ ಕೆಲವು ನಿಮಿಷಗಳಲ್ಲಿ ನೀವು ಸಬ್ಮಿಷನ್ ಮಾಡ್ಬೋದಾಗಿರುತ್ತೆ. ಸೊ ಹಾಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಮೊಬೈಲ್ನ ಮೂಲಕ ಹೇಗೆ ಸಲ್ಲಿಸ್ಬೋದು, ಅದರ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸ್ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೆ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಗೆಳೆಯ, ಅಂಚೆ ಇಲಾಖೆಯಲ್ಲಿ 40,889 ಹುದ್ದೆಗಳು ಇರುವಂಥದ್ದು. ಅದರಲ್ಲಿ ಕರ್ನಾಟಕದಲ್ಲಿ 3,036 ಹುದ್ದೆಗಳು ವಿವಿಧ ಜಿಲ್ಲೆಗಳಲ್ಲಿ ಖಾಲಿ ಇವೆ. BPM ಮತ್ತು ABPM ಅಂದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹಾಗೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗಳಿರುವಂಥದ್ದು. ಇದಕ್ಕೆ 18 ವರ್ಷವನ್ನು ಪೂರೈಸಿರ್ತಕ್ಕಂಥವರು ಯಾರು ಬೇಕಾದರೂ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ಗರಿಷ್ಠ ವಯೋಮಿತಿ 40 ವರ್ಷ ಅಂತ ಇದೆ. SC STಗೆ 5 ವರ್ಷ ಮತ್ತು OBC ಅವರಿಗೆ 3 ವರ್ಷ ಸಡಿಲಿಕೆ ಇರುತ್ತೆ. 10ನೇ ತರಗತಿಯನ್ನು ಮುಗಿಸಿರ್ತಕ್ಕಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು. ಕೇವಲ 100 ರೂಪಾಯಿ ಅರ್ಜಿ ಶುಲ್ಕ ಇದೆ. ಎಲ್ಲ ಮಹಿಳೆಯರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ತುಂಬ ಸರಳವಾಗಿರ್ತಕ್ಕಂಥ ವಿಧಾನ ಇದೆ. 3 ಸ್ಟೆಪ್ ಇದೆ. ಫಸ್ಟು ರಿಜಿಸ್ಟ್ರೇಷನ್ ಫಾರ್ಮನ್ನು ಫಿಲ್ ಮಾಡಬೇಕು. ಅದಾದ ನಂತರ ನಿಮಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಸಿಗುತ್ತೆ. ಆ ನಂಬರ್ನ ಮೂಲಕವಾಗಿ ಅಪ್ಲೈ ಆನ್ಲೈನ್ ಮಾಡಬೇಕಾಗುತ್ತೆ. ಅಪ್ಲೈ ಮಾಡಿದ ನಂತರ ನೀವು ಫೀಸನ್ನು ಪೇಮೆಂಟ್ ಮಾಡಬೇಕಾಗುತ್ತೆ. ಈ 3 ಸ್ಟೆಪ್ಪನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಮೊದಲನೇದಾಗಿ ನೀವು ಅಪ್ಲಿಕೇಶನ್ ಸಬ್ಮಿಷನ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ 10ನೇ ತರಗತಿ ಅಂಕಪಟ್ಟಿ ಇರಬೇಕು. ಹಾಗೆ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ. ಹಾಗೆ ನಿಮ್ಮ ಒಂದು ಫೋಟೋ ಅಂದರೆ ಪಾಸ್ಪೋರ್ಟ್ ಸೈಜಿಂದ ಇರ್ಬೋದು, ಅದನ್ನು ಒಂದು ಸ್ಕ್ಯಾನ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಸಪ್ರೇಟಾಗಿ ನಿಮ್ಮ ಸಿಗ್ನೇಚರನ್ನು ಕೂಡ ಸ್ಕ್ಯಾನ್ ಮಾಡ್ಕೊಳ್ಳಿ. ಫೋಟೋ ಸ್ಕ್ಯಾನ್ ಬೇರೆ ಇರಬೇಕು ಮತ್ತು ನಿಮ್ಮ ಸೈಜ್ ಸ್ಕ್ಯಾನ್ ಬೇರೆ ಇರಬೇಕಾಗುತ್ತೆ. ಅದನ್ನು ನಿಮ್ಮ ಫೋಟೋನ 50 KBಗಿಂತ ಕಡಿಮೆ ರೆಸೊಲ್ಯೂಷನ್ ಇರುವಂತೆ ಮಾಡ್ಕೋಬೇಕು. ಹಾಗೆ ನಿಮ್ಮ ಫೋಟೋ, ನಿಮ್ಮ ಸಿಗ್ನೇಚರು ಬಿಲೋ 20 KB ಇರಬೇಕು ಅಂತ ಇದೆ. ಸೊ ನೀವು ಆ ಫೋಟೋ ಸ್ಕ್ಯಾನ್ ಮಾಡುವಂಥದ್ದು, ಅದನ್ನು ರೆಸೊಲ್ಯೂಷನ್ ಕಡಿಮೆ ಮಾಡಿ. ಸೊ ಅದನ್ನು ಕಂಪ್ರೆಸ್ ಮಾಡಲಿಕ್ಕೆ ಡಾಕ್ ಸ್ಕ್ಯಾನರ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಆ ಡಾಕ್ಸ್ ಸ್ಕ್ಯಾನರನ್ನು ಡೌನ್ಲೋಡ್ ಮಾಡಿಕೊಂಡು ಅದರ ಮೂಲಕವಾಗಿ ನೀವು ಫೋಟೋ ಇರ್ಬೋದು, ನಿಮ್ಮ ಸಿಗ್ನೇಚರ್ ಇರ್ಬೋದು, ಅದನ್ನು ಆ ಒಂದು ಕಂಪ್ರೆಸರ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲಿಮಿಟಲ್ಲಿ ಆ ಫೋಟೋ ರೆಸೊಲ್ಯೂಷನನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗೆ ನೆಕ್ಸ್ಟ್ ನಾವು ಒಂದು ವೆಬ್ಸೈಟಲ್ಲಿ ಈಗಾಗಲೇ ಲಿಂಕನ್ನು ಹಾಕಿಟ್ಟಿದ್ದೇನೆ. ಸೊ ಆ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಇಲ್ಲಿ kpscjobs.com ಅಂತ ಈ ಒಂದು ವೆಬ್ಸೈಟ್ನ ನೇಮು. ಸೊ ಸರಿಯಾಗಿ ಟೈಪ್ ಮಾಡಿ kpscjobs.com ಅಂತೇಳಿ. ಸೊ ಅದಾದ ನಂತರ ಈ ರೀತಿಯಾಗಿ ಫೋಟೋ ಇದೆ. ಇಲ್ಲಿ ಜಾಬ್ ನೋಟಿಫಿಕೇಷನ್ ಅಂತ ಒಂದು ಫೋಟೋ ಸಿಗುತ್ತೆ. ಆ ಫೋಟೋದ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಕೆಳಗೆ ಬನ್ನಿ. ಇಲ್ಲಿ ಭಾರತೀಯ ಅಂಚೆಯಲ್ಲಿ 40,889 GDS ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಅಂತ ಇದೆಯಲ್ಲ, ಸೊ ಆ ಒಂದು ಟೆಕ್ಸ್ಟ್ ಮೇಲಾದರೂ ಕ್ಲಿಕ್ ಮಾಡಿ ಅಥವಾ ಈ ಒಂದು ಫೋಟೋದ ಮೇಲಾದರೂ ಕೂಡ ಕ್ಲಿಕ್ ಮಾಡ್ಬೋದು. ಹಾಗೆ ಮಾಡಿದ ನಂತರ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸ್ ಸಿಗುತ್ತೆ. ಡೀಟೇಲ್ಸನ್ನು ಕಂಪ್ಲೀಟಾಗಿ ಓದ್ಕೊಳ್ಳಿ. ಓದಿದ ನಂತರ ಸೀದಾ ಡೌನ್ ಮಾಡಿ. ಡೌನಲ್ಲಿ ಬಂದರೆ ಇಲ್ಲಿ ನಿಮಗೆ ಅಪ್ಲೈ ಆನ್ಲೈನ್ ಅನ್ನುವಂಥ ಲಿಂಕ್ ಸಿಗುತ್ತೆ. ಈ ಲಿಂಕ್ ಮೇಲೆ ಸರಿಯಾಗಿ ಕ್ಲಿಕ್ಕನ್ನು ಮಾಡಿ. ಇದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಯಿತು ಸ್ನೇಹಿತರೆ. ಇದರಲ್ಲಿ ಸ್ಟೇಜ್ 1ಗೆ ಹೋಗೋಣ. ಫಸ್ಟು ಸ್ಟೇಜ್ 1ನಲ್ಲಿ ರಿಜಿಸ್ಟ್ರೇಷನ್ ಅಂತ ಇದೆ. ಸೊ ಈ ರಿಜಿಸ್ಟ್ರೇಷನ್ ಅನ್ನುವಂತಹ ಒಂದು ಬಟನ್ ಏನಿದೆಯಲ್ಲ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ. ಇಲ್ಲಿ ಪ್ಲಸ್ ಅಂತ ಬರುತ್ತೆ. ಪ್ಲಸ್ ಅಂತ ಬಂದಾಗ ಮತ್ತೆ ರಿಜಿಸ್ಟ್ರೇಷನ್ ಅಂತ ಕೊಡಿ. ಸೊ ನಿಮ್ಮ ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್, ಫಸ್ಟ್ ನಿಮ್ಮ ಬೇಸಿಕ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕು. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕಂಪಲ್ಸರಿಯಾಗಿ ಬೇಕು ಮತ್ತು ನಿಮ್ಮ ವ್ಯಾಲಿಡ್ ಆಗಿರುವಂಥ ಇಮೇಲ್ ID ಕೂಡ ಬೇಕಾಗುತ್ತೆ. ಮತ್ತು ಯಾವಾಗಲೂ ಕೂಡ ಇದು ರನ್ನಿಂಗಲ್ಲಿರಬೇಕು. ಯಾಕೆಂದರೆ ಏನೇ ಅಪ್ಡೇಟ್ಸ್ ಬಂದರೂ ಕೂಡ ಇದಕ್ಕೆ ಇಮೇಲ್ ಮಾಡುವ ಮತ್ತು ಮೊಬೈಲ್ ನಂಬರ್ಗೆ ಒಂದು ಮೆಸೇಜ್ ಹಾಕುವಂತಹ ಒಂದು ಅಂಚೆ ಇಲಾಖೆ ಆಗ್ತಾ ಇರುತ್ತೆ. ಆ ಕಾರಣಕ್ಕೋಸ್ಕರ ಇದು ವ್ಯಾಲಿಡ್ ಆಗಿರಬೇಕು ಮತ್ತು ಚಾಲನೆಯಲ್ಲಿ ಇರಬೇಕು. ಫಸ್ಟ್ ನಿಮ್ಮ ಮೊಬೈಲ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ. ನಂತರ ಇಮೇಲ್ ID ಯನ್ನು ಎಂಟ್ರಿ ಮಾಡಿ. ಆನಂತರ ಈ ಕಡೆ ಪಕ್ಕದಲ್ಲಿ ಒಂದು ಬಟನ್ ಇದೆ, ವ್ಯಾಲಿಡೇಟ್ ಮೊಬೈಲ್ ನಂಬರ್ ಅಂತ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿದರೆ ನೀವು OTPಯನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನಾನೀಗಾಗಲೇ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿದ್ದೇನೆ. ಈಗ ವ್ಯಾಲಿಡೇಟ್ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ತೇನೆ. ಏನು OTP ಸೆಂಟ್ ಟು ಯುವರ್ ಮೊಬೈಲ್ ನಂಬರ್ ಫಾರ್ ವೆರಿಫಿಕೇಷನ್ ಆಫ್ ಯುವರ್ ಮೊಬೈಲ್ ನಂಬರ್ ಅಂತ ಇದೆ. ನನ್ನ ಮೊಬೈಲಿಗೆ ಈಗಾಗಲೇ ವೆರಿಫಿಕೇಷನ್ ಕೋಡ್ ಬಂದಿದೆ. ಸೊ ಆ ಕೋಡನ್ನು ಫಸ್ಟ್ ಎಂಟ್ರಿ ಮಾಡಬೇಕು. ಇದು ನನಗೆ ಬಂದಿರುವಂಥ ವೆರಿಫಿಕೇಷನ್ ಕೋಡು. ನೆಕ್ಸ್ಟ್ ಸಬ್ಮಿಟ್ OTP ಅಂತ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಅದೇ ರೀತಿಯಾಗಿ ವ್ಯಾಲಿಡೇಟ್ ಮೇಲ್ಗೂ ಕೂಡ ಇಮೇಲ್ಗೂ ಕೂಡ ಇದೇ ರೀತಿಯಾಗಿ ಪ್ರೋಸೆಸ್ ಇರುತ್ತೆ. ಅದಕ್ಕೂ ಕೂಡ ವ್ಯಾಲಿಡೇಟ್ ಮೇಲ್ ಕೊಡಿ, ನಮಗೆ ಒಂದು OTP ಬರುತ್ತೆ. OTP ಬಂದ ನಂತರ ಆ OTP ನ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಬೇಕಾಗುತ್ತೆ. अदाद नंतर नम नेम डीटेल्स एंट्री सो इल्ली अप्लिकेंट नेम अंत इदे निम्म 10ने तरगतिय अंकपट्टियल्लि याव रीतियागिरुत्तो अदे रीतिय नेमन्न फादर नेमन्न मत्तु डेट आफ बर्थ अन्नु एंट्री माडबेकु. नंतर जेंडर कम्युनिटी अनंतर नीवु याव सर्कल इन विच सेकेंडरी स्कूल पास्ड अंत इदे अदन्नेल्ल हेळ्तीनि. फस्ट नम्म अप्लिकेंट नेमन्न एंट्री माडि, फादर नेमन्न एंट्री माडि, डेट आफ बर्थ अन्नु एंट्री माड्ताने. सो डेट आफ बर्थ अन्नु एंट्री माडबेकाद्रे इल्ले इयर इरुत्ते, मंथ इरुत्ते. फस्ट नीवु इयर अन्नु सेलेक्शन माड्ಕೊಳ್ಳಿ. ನಂತರ ಮಂತ್ ಅನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಆ ನಂತರ ಡೇಟ್ ಅನ್ನು ಡೈರೆಕ್ಟ್ ಆಗಿ ಎಂಟ್ರಿ ಮಾಡಿದ್ರೆ ಆ ಡೇಟ್ ನೇರವಾಗಿ ಬರುತ್ತೆ. ಜೆಂಡರ್ ಸೆಲೆಕ್ಷನ್ ಮಾಡ್ಕೊಳ್ಳಿ, ಫೀಮೇಲ್ ಇದೆ ಫೀಮೇಲ್ ಆಗ್ತಾನೆ. ಅದಾದ ನಂತರ ಟ್ರಾನ್ಸ್ ಜೆಂಡರ್ ಆಗಿದ್ರೆ ಅವರಿಗೆ ಸೆಪರೇಟ್ ಕಾಲಮ್ ಇರುತ್ತೆ. ಹಾಗೆ ಕಮ್ಯುನಿಟಿಯನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಕಮ್ಯುನಿಟಿ ಬಗ್ಗೆ ಭಾಳ ಹುಷಾರಾಗಿರಬೇಕು, ಯಾಕೆ ಅಂತಂದರೆ ನೀವು ಯಾವ ಕಮ್ಯುನಿಟಿಯನ್ನು ಸೆಲೆಕ್ಷನ್ ಮಾಡ್ತಿರೋ ಅದಕ್ಕೆ ರಿಗಾರ್ಡಿಂಗ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಈಗ OBC ಅಂತ ಸೆಲೆಕ್ಷನ್ ಮಾಡಿದರೆ ಸೆಂಟ್ರಲ್ ಗೌರ್ನಮೆಂಟ್ಗೆ ಸಂಬಂಧಪಟ್ಟಂಥ OBC ಸರ್ಟಿಫಿಕೇಟ್ ಇರಬೇಕಾಗುತ್ತೆ ನಿಗದಿತ ನಮೂನೆಯಲ್ಲಿ. ನೀವು ಇಲ್ಲಿ ಸ್ಟೇಟ್ ಗೌರ್ಮೆಂಟ್ನಲ್ಲಿ ಅಪ್ಲಿಕೇಶನ್ ಹಾಕ್ತಿರಲ್ಲ, ಆ ಸರ್ಟಿಫಿಕೇಟ್ ನಡೆಯೋದಿಲ್ಲ. ಅದು 2A 2B 3A 3B ಸರ್ಟಿಫಿಕೇಟ್ನ ಇವರು ಇಶ್ಯೂ ಮಾಡಿರ್ತಾರೆ. ಆದರೆ ಸೆಂಟ್ರಲ್ ಗೌರ್ಮೆಂಟಿಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟಿಗೆ ಸಂಬಂಧಪಟ್ಟಂಥ ನಿಗದಿತ ಫಾರ್ಮೇಟಲ್ಲಿ ಇರುವಂತಹ ಒಂದು ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು, ಅದಕ್ಕೆ OBC ಸರ್ಟಿಫಿಕೇಟ್ ಅಂತಾರೆ. ಸೊ ಆ ಸರ್ಟಿಫಿಕೇಟ್ನ ಪರ್ಟಿಕ್ಯುಲರ್ ತಗೊಂಡ ನಂತರ ನೀವು ಆ ಒಂದು ಕೆಟಗರಿಯನ್ನು ಕ್ಲೈಮ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಹಾಗೆ ಸರ್ಕಲ್ ಇನ್ ವಿಚ್ ಸೆಕೆಂಡ್ರಿ ಸ್ಕೂಲ್ ಪಾಸ್ಡ್ ಅಂತ ಇದೆ. ನಾವು ಯಾವ ಸ್ಟೇಟ್ನಲ್ಲಿ ಓದಿರ್ತೀವೋ ಅದನ್ನು ಎಂಟ್ರಿಯನ್ನು ಮಾಡಿ ನಂತರ ನಾವು ಪಾಸ್ ಆಗಿರುವಂಥ ಇಯರನ್ನು ಮೆನ್ಷನ್ ಮಾಡಬೇಕಾಗುತ್ತೆ. सो अदान सरियागी इल्लिदे याव इयरल्ली नीवु पास आगिद्दीरि अन्नुवंतद्दु निम्म 10ने तरगतिय अंकपट्टियल्लि इरुत्ते. सो अदर प्रकारवागि एंट्रियन्न माडि. आ नंतर इल्लि क्याप्चा इरुत्ते. सो इदन्न क्याप्चा अंत करीतारे. इदन्न ई ओंदु कालम अल्लि एंट्रियन्न माडि. ಎಂಟ್ರಿ ಮಾಡಿದ ನಂತರ ಫಸ್ಟ್ ಸ್ಟೇಜ್ ಆಫ್ ರಿಜಿಸ್ಟ್ರೇಷನ್ ಇಸ್ ಕಂಪ್ಲೀಟೆಡ್ ಅಂತ ಬಂದಿದೆ. ಪ್ಲೀಸ್ ಕಂಟಿನ್ಯೂ ಫಿಲ್ಲಿಂಗ್ ದಿ ಡೀಟೇಲ್ಸ್ ಅಂತ ಇದೆ. ಇನ್ನೊಂದು ಸ್ವಲ್ಪ ಡೀಟೇಲ್ಸನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಓಕೆಯನ್ನು ಕೊಟ್ಟ ನಂತರ ಕೆಳಗೆ ಕೆಲವೊಂದು ಡೀಟೇಲ್ಸ್ಗಳನ್ನು ಕೇಳುತ್ತೆ. ಸೊ ಏನು ಕೇಳುತ್ತೆ ಅಂದರೆ ಇಲ್ಲಿ ನಮ್ಮ ಆಧಾರ್ ನಂಬರು, ಆನಂತರ ನಾವು ಪರ್ಸನ್ ವಿತ್ ಡಿಸಬಿಲಿಟಿ ಅಂದರೆ ಅಂಗವಿಕಲ ಅಭ್ಯರ್ಥಿಗಳ ಅಂತೇಳಿ, ಮತ್ತು ನಮ್ಮ ಲ್ಯಾಂಗ್ವೇಜ್ ಯಾವುದು, ನಾವು ಎಂಪ್ಲಾಯಿನ, ಇಷ್ಟು ಡೀಟೇಲ್ಸನ್ನು ಕೇಳುತ್ತೆ. ಫಸ್ಟ್ ನಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ. 12 ಡಿಜಿಟ್ ಆಧಾರ್ ನಂಬರ್ ಇರುತ್ತೆ, ಅದನ್ನು ಸರಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ. ಹೀಗೆ ಆಧಾರ್ ನಂಬರ್ ಆದ ನಂತರ ಸೊ ಈ ಪರ್ಸನ್ ವಿತ್ ಡಿಸಬಿಲಿಟಿ ಆಗಿದ್ದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ನೀವು ಎಸ್ ಕೊಟ್ಟರೆ ಯಾವ ಟೈಪ್ ಆಫ್ ಡಿಸಬಿಲಿಟಿ ಅಂತ ಕೇಳುತ್ತೆ. ಸೊ ಅದನ್ನು ಸೆಲೆಕ್ಷನ್ ಮಾಡ್ಬೋದು, ಯಾವ ಟೈಪಲ್ಲಿ ನಿಮ್ಮದು ಡಿಸಬಿಲಿಟಿ ಇದೆ ಅಂತೇಳಿ. ಹಾಗೆ ನಮ್ಮ ಲ್ಯಾಂಗ್ವೇಜ್ನ ಸೆಲೆಕ್ಷನ್ ಮಾಡ್ಬೋದು, ಇಲ್ಲಿ ಕನ್ನಡ ಲ್ಯಾಂಗ್ವೇಜನ್ನು ಕೊಡ್ತಾ ಇದ್ದೇನೆ. ಹಾಗೆ ನಾವು ಎಂಪ್ಲಾಯಿ ಅಂತ ಕೇಳುತ್ತಾ, ಎಸ್ ಇದ್ದರೆ ಎಸ್ ಕೊಡಿ, ಇಲ್ಲ ನೋ ಕೊಡಿ. ಎಸ್ ಕೊಟ್ಟರೆ ನಾವು NOCಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಆಮೇಲೆ ಇಲ್ಲಿ ಅಪ್ಲೋಡ್ ಫೋಟೋ ಅಂತ ಇದೆ. ಸೊ ಅಪ್ಲೋಡ್ ಸಿಗ್ನೇಚರ್ ಅಂತ ಇದೆ. ನಾನು ಆಗಲೇ ಹೇಳಿದಂಗೆ ಈಗಾಗಲೇ ನೀವು ಸ್ಕ್ಯಾನ್ ಮಾಡಿ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಇದ್ದರೆ ಆ ಗ್ಯಾಲರಿಯಿಂದ ನೇರವಾಗಿ ಇಲ್ಲಿ ಚೂಸ್ ಫೈಲಲ್ಲಿ ಹೋಗಿ ನಮ್ಮ ಆ ಫೋಟೋವನ್ನು ಸೆಲೆಕ್ಷನ್ ಮಾಡಿಕೊಂಡು ಅಪ್ಲೋಡ್ ಅಂತ ಕೊಡಲಿಕ್ಕೆ ಆಗುತ್ತೆ. ಗೆಳೆಯರೆ, ಈ ರೀತಿಯಾಗಿ ಅಪ್ಲೋಡ್ ಮಾಡಿದ್ದೇನೆ. ನೀವು ಚೂಸ್ ಫೈಲ್ ಮಾಡಿದಾಗ ಸೊ ಇದು ತಗೊಂಡಿಲ್ಲ ಅಂತಂದರೆ ಆ ಫೋಟೋ ಕ್ವಾಲಿಟಿ ಏನಿದೆಯಲ್ಲ ಪಿಕ್ಸೆಲ್ಸು ಅದು ಜಾಸ್ತಿ ಇದೆ ಅಂತ. ಇಲ್ಲಿ ಕೇಳಿರುವಂಥದ್ದು ಏನು ಅಂತಂದರೆ 50 KBಗಿಂತ ಕಡಿಮೆ ಸೈಜ್ ಇರಬೇಕು ಅಂತ ಇದೆ. ಒಂದು ವೇಳೆ 50 KBಗಿಂತ ಜಾಸ್ತಿ ಸೈಜ್ ಇತ್ತು ಅಂತಂದರೆ ಆ ಟೈಮಲ್ಲಿ ತೆಗೆದುಕೊಳ್ಳಲ್ಲ. ಮತ್ತು ಇಲ್ಲಿ ಸಿಗ್ನೇಚರ್ ಕೂಡ ಅಷ್ಟೇ 20 KBಗಿಂತ ಕಡಿಮೆ ಇರಬೇಕು ಅಂತ ಇದೆ ಸೈಜು. ಅದಕ್ಕಿಂತ ಜಾಸ್ತಿ ಇದ್ದರೂ ಕೂಡ ತೆಗೆದುಕೊಳ್ಳಲ್ಲ. ಸೊ ಎಲ್ಲ ಕಂಪ್ಲೀಟ್ ಆದಮೇಲೆ ನೀವು ಸಬ್ಮಿಟ್ ಅನ್ನುವಂಥ ಬಟನನ್ನು ಕೊಡಬೇಕಾಗತ್ತೆ. ಸೊ ಇಲ್ಲಿ ಕೊಟ್ಟ ನಂತರ ಮತ್ತೊಮ್ಮೆ ಕನ್ಫರ್ಮೇಷನ್ ಕೇಳುತ್ತೆ. ಈ ಎಲ್ಲ ಡೀಟೇಲ್ಸ್ಗಳನ್ನು ಮತ್ತೆ ಓದ್ಕೊಳ್ಳಿ. ಇಲ್ಲಿ ಟಿಕ್ ಮಾರ್ಕ್ ಹಾಕಬೇಕಾಗುತ್ತೆ, ಒಂದು ಡಿಕ್ಲರೇಷನ್ ಇದೆ. ಸೊ ಇದಕ್ಕೆ ಟಿಕ್ ಹಾಕಿ ನಂತರ ನೀವು ಸಬ್ಮಿಟನ್ನು ಕೊಡಿ. ಸೊ ಗೆಳೆಯರೆ, ಇದು ರಿಜಿಸ್ಟ್ರೇಷನ್ ನಂಬರ್ ಬಂದಿದೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಲಾಗಿನ್ ಮಾತ್ರ ಮೋಸ್ಟ್ ಇಂಪಾರ್ಟೆಂಟು. ಸೊ ಹಾಗಾಗಿ ಇದನ್ನು ಬರೆದಿಟ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಮೊಬೈಲ್ಗೆ ಮೆಸೇಜ್ ಕೂಡ ಬಂದಿರುತ್ತೆ, ಇಮೇಲ್ ಕೂಡ ಬಂದಿರುತ್ತೆ. ಸೊ ಇದನ್ನು ಬರೆದು ಇಟ್ಕೊಳ್ಳುವಂಥದ್ದು. ನಂತರ ಪ್ರೋಸೆಸ್ನ ಇದ್ರ ಮೂಲಕವೇ ಚಾಲೂ ಮಾಡಬೇಕಾಗುತ್ತೆ. ಇಲ್ಲಿ ಕಂಟಿನ್ಯೂ ಟು ಅಪ್ಲೈ ಅಂತ ಕೊಟ್ಬಿಡಿ ನೇರವಾಗಿ, ಅಥವಾ ಇನ್ನೊಂದು ಸರಿನೂ ಕೂಡ ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಸ್ಟೆಪ್ 2ಗೂ ಕೂಡ ಹೋಗ್ಬೋದು. ಸೊ ಇಲ್ಲೇ ರಿಜಿಸ್ಟ್ರೇಷನ್ ನಂಬರ್ ಅಂತ ನೇರವಾಗಿ ಬಂದಿರುತ್ತೆ. ಆನಂತರ ಸೆಲೆಕ್ಟ್ ಸರ್ಕಲ್ ಅಂತ ಮಾಡ್ಕೊಳ್ಳಿ. ನಾವು ಯಾವ ಸರ್ಕಲಿಗೆ ಅಪ್ಲಿಕೇಶನ್ ಹಾಕ್ತೀವೋ ಆ ಸರ್ಕಲನ್ನು ಸೆಲೆಕ್ಷನ್ ಮಾಡಬೇಕು. ಕರ್ನಾಟಕ ಇದೆ, ನಂತರ ಸಬ್ಮಿಟ್ ಅಂತ ಕೊಡ್ತಾನೆ. ಸಬ್ಮಿಟ್ ಅಂತ ಕೊಟ್ಟ ನಂತರ ಮತ್ತೆ ನಿಮಗೆ ಓ ಟಿ ಪಿ ಕೇಳುತ್ತೆ. ಓ ಟಿ ಪಿಯನ್ನು ಇಲ್ಲಿ ಎಂಟ್ರಿ ಮಾಡಿದ ನಂತರ ಅದು ಕಂಟಿನ್ಯೂ ಆಗುತ್ತೆ. ಹಾಗೆ ಇಲ್ಲೂ ಕೂಡ ಕ್ಯಾಪ್ಚಾ ಇದೆ. ಸೊ ಇಲ್ಲಿ ಶೋ ಮಾಡ್ತಾ ಇರುವಂಥ ಕ್ಯಾಪ್ಚಾವನ್ನು ಸರಿಯಾಗಿ ಎಂಟ್ರಿ ಮಾಡಿ. ಸಬ್ಮಿಟ್ ನೆಕ್ಸ್ಟ್ ಅಂತ ಇರುತ್ತೆ, ಆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ನೆಕ್ಸ್ಟ್ ಸ್ಟೆಪ್ ಓಪನ್ ಆಯಿತು ಸ್ನೇಹಿತರೆ. ಇಲ್ಲಿ ನಿಮ್ಮ ಅಡ್ರೆಸ್ ಇರುತ್ತೆ, ಅಡ್ರೆಸ್ನ ಫಸ್ಟ್ ಎಂಟ್ರಿ ಮಾಡಬೇಕು. ಕಮ್ಯುನಿಕೇಷನ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಚೇಂಜ್ ಇತ್ತು ಅಂತಂದರೆ ಆಗ ಎರಡೂ ಕಡೆಯಲ್ಲೂ ಕೂಡ ಅಡ್ರೆಸ್ನ ಎಂಟ್ರಿ ಮಾಡಿ. ಇಲ್ಲ ಕಮ್ಯುನಿಕೇಷನ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಸೇಮ್ ಇತ್ತು ಅಂತಂದರೆ ಕ್ಲಿಕ್ ಸೇಮ್ ಯಾಸ್ ಕಮ್ಯುನಿಕೇಷನ್ ಅಡ್ರೆಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಕ್ಲಿಕ್ ಆದರೆ ಇಲ್ಲಿ ಏನು ಎಂಟ್ರಿ ಮಾಡ್ತೀವೋ ಅದು ಕೂಡ ಇಲ್ಲಿ ಫಾಲೋ ಆಗುತ್ತೆ. ಸೊ ಇದು ಎಲ್ಲ ಅಡ್ರೆಸ್ ಎಂಟ್ರಿ ಮಾಡಿದ ನಂತರ ಮತ್ತೆ ಸೇಮ್ ಯಾಸ್ ಕಮ್ಯುನಿಕೇಷನ್ ಅಡ್ರೆಸ್ ಟಿಕ್ ಕೊಟ್ಟರೆ ಇದು ಸೇಮ್ ಡೀಟೇಲ್ಸ್ ತೆಗೆದುಕೊಳ್ಳುತ್ತೆ. ಸೊ ನೆಕ್ಸ್ಟು ನಾವು ಎಲ್ಲಿ ಕ್ವಾಲಿಫಿಕೇಷನ್ ಮುಗಿಸಿದ್ದು ಅನ್ನುವಂಥದ್ದು. ನಾವು ಸಾಮಾನ್ಯವಾಗಿ ಕರ್ನಾಟಕದ ಒಂದು ಸ್ಟೇಟ್ ಬೋರ್ಡ್ ಆಗಿರ್ತಕ್ಕಂಥ KSEB ಎಜುಕೇಷನನ್ನು ಮುಗಿಸಿರ್ತೀವಿ. ಸೊ ಇಲ್ಲಿದೆ ನೋಡಿ, ಕರ್ನಾಟಕ ಸೆಕೆಂಡ್ರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡು. ಅದಕ್ಕೆ ಕ್ಲಿಕ್ ಮಾಡಿ ನೀವು KSEBಲ್ಲೇ ಓದಿದರೆ ಅಂತಂದರೆ. ಸೊ ಹಾಗೆ ರಿಸಲ್ಟ್ ಟೈಪ್ ಬಂದುಬಿಟ್ಟು ಮಾರ್ಕ್ಸಲ್ಲೇ ರಿಸಲ್ಟ್ ಟೈಪ್ ಇರುತ್ತೆ. ಇಲ್ಲಿ ನಿಮ್ಮ ಸಬ್ಜೆಕ್ಟ್ನಲ್ಲಿ ನೀವು ಪಡೆದಿರುವಂಥ ಅಂಕಗಳನ್ನು ಎಂಟ್ರಿ ಮಾಡಬೇಕು. ಸೊ ಸೈನ್ಸಲ್ಲಿ ನೀವು ಪಡೆದಿರುವಂಥ ಅಂಕಗಳೆಷ್ಟು 100ಕ್ಕೆ ಅದನ್ನು ಎಂಟ್ರಿ ಮಾಡಿ. ಸೊ 100ಕ್ಕೆ ಮಿನಿಮಮ್ ನೀವು ಎಷ್ಟು ಅಂಕವನ್ನು ಪಡ್ಕೊಂಡಿರ್ತೀರೋ ಅದು ಮಾರ್ಕ್ಸ್ ಪ್ರಕಾರ ಮಾಡಿ. ಆನಂತರ ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ನ ಸೆಲೆಕ್ಷನ್ ಮಾಡಿ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಆಗಿತ್ತು ಅಂದರೆ ಕನ್ನಡದಲ್ಲಿ 125ಕ್ಕೆ ನೀವು ಎಷ್ಟು ಅಂಕವನ್ನು ಪಡ್ಕೊಂಡಿದ್ದೀರಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಮ್ಯಾಥಮೆಟಿಕ್ಸು ನೀವು 100ಕ್ಕೆ ಎಷ್ಟು ಅಂಕವನ್ನು ಪಡ್ಕೊಂಡಿದ್ದೀರಿ ಅದನ್ನು ಎಂಟ್ರಿ ಮಾಡಿ. ಸೋಷಿಯಲ್ ಸೈನ್ಸು ನೀವು ಎಷ್ಟು ಅಂಕವನ್ನು ಪಡ್ಕೊಂಡಿದ್ದೀರಿ ಅದನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ ಸೆಲೆಕ್ಷನ್ ಮಾಡಿ. ಇಂಗ್ಲೀಷ್ನಲ್ಲಿ ನೀವು ಪಡೆದಿರುವಂಥ ಅಂಕವನ್ನು ಎಂಟ್ರಿ ಮಾಡಿ. ಹಾಗೆ ನೆಕ್ಸ್ಟು ಥರ್ಡ್ ಲ್ಯಾಂಗ್ವೇಜ್ ನೀವು ಯಾವ್ದು ತೊಗೊಂಡಿರ್ತೀರಿ ಅದರ ಮೇಲೆ ಡಿಪೆಂಡು. ಥರ್ಡ್ ಲ್ಯಾಂಗ್ವೇಜ್ 100ಕ್ಕೆ ನೀವು ಪಡೆದಿರುವಂಥ ಅಂಕಗಳನ್ನು ಇಲ್ಲಿ ಎಂಟ್ರಿ ಮಾಡಿ. ಸೊ ಅದಾದ ನಂತರ ನೆಕ್ಸ್ಟ್ ಏನು ಮಾಡಬೇಕು, ಇದಕ್ಕೆ ಏನು ಎಂಟ್ರಿ ಮಾಡ್ಕೋಬೇಡಿ, ಅದು ಬಿಡಿ ಆಟೋಮೆಟಿಕ್ಕಾಗಿ ನಂತರ ತೆಗೆದುಕೊಳ್ಳುತ್ತೆ. ನೆಕ್ಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ನೆಕ್ಸ್ಟ್ ಸ್ಟೆಪ್ಪು, ನಾವು ನಮ್ಮ ಪ್ಲೇಸನ್ನು ಪ್ರಿಫರೆನ್ಸ್ ಮಾಡುವಂಥ ಒಂದು ಸ್ಟೆಪ್ ಇದು. ಇಲ್ಲಿ ಸರ್ಕಲ್ ಈಗಾಗಲೇ ನಾವು ಎಂಟ್ರಿ ಮಾಡಿದ್ದೇವೆ ಮತ್ತು ಯಾವ ಡಿವಿಸನ್ನ ಎಂಟ್ರಿ ಮಾಡ್ತೇವೆ ಈ ಒಂದು ಕಾಲಮಲ್ಲಿ ಕ್ಲಿಕ್ ಮಾಡಿದರೆ ಲೀಸ್ಟ್ ಓಪನ್ ಆಗುತ್ತೆ. ಸೊ ಯಾವ ಒಂದು ಡಿವಿಸನ್ ಇದೆ ನೀವು ನೋಡ್ಕೊಳ್ಳಿ. ಇಲ್ಲಿ ದಾವಣಗೆರೆ ಡಿವಿಷನಲ್ ಆಫೀಸ್ ಅಂತೇಳಿ ನಾನು ಕ್ಲಿಕ್ ಮಾಡ್ತೇನೆ. ಹಾಗಾಗಿ ದಾವಣಗೆರೆ ನಗರದಲ್ಲಿರುವಂತಹ ಎಲ್ಲ ಖಾಲಿ ಇರುವಂಥ ಹುದ್ದೆಗಳ ಒಂದು ಮಾಹಿತಿ ಇಲ್ಲಿ ಹೊರಗೆ ಬರುತ್ತೆ. ಸೊ ಒಟ್ಟಾರೆಯಾಗಿ 5 ಕಾಲಮ್ಸ್ ಇರುತ್ತೆ, ಅಂದರೆ 5 ಬಾರಿ ಪೇಜಸ್ನ ನಾವು ಚೇಂಜ್ ಮಾಡಬೇಕು. ಒಟ್ಟಾರೆಯಾಗಿ 42 ಪೋಸ್ಟ್ ಇದೆ. ಇದರಲ್ಲಿ ನೀವು ಎಲ್ಲದಕ್ಕೂ ಕೂಡ ಪ್ರಿಫರೆನ್ಸನ್ನು ಕೊಡಬೇಕು. ಆದರೆ ಯಾವುದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತಂದರೆ ನಮ್ಮ ನಿಯರ್ ಬೈ ಯಾವುದು ವೇಕೆನ್ಸೀಸ್ ಇದೆ ಅದನ್ನು ಹುಡುಕಿ. ನೀವು ಅತ್ಯಂತ ಹತ್ತಿರ ಇರೋದಕ್ಕೆ ಫಸ್ಟ್ ಕೊಡಿ, ನೆಕ್ಸ್ಟ್ ಸೆಕೆಂಡ್ ಕೊಡಿ, ಥರ್ಡ್ ಕೊಡಿ, ಫೋರ್ತ್ ಕೊಡಿ. ಒಟ್ಟು 42 ಪ್ಲೇಸಸ್ಗೂ ಕೂಡ 42 ಪ್ರಿಫರೆನ್ಸನ್ನು ಕೊಡಲೇಬೇಕಾಗುತ್ತೆ. ಕಂಪಲ್ಸರಿ 42 ಪ್ರಿಫರೆನ್ಸ್ ಆದ ನಂತರವೇ ಅದು ತಗೊಳುತ್ತೆ, ಅಲ್ಲಿವರೆಗೂ ಕೂಡ ತೆಗೆದುಕೊಳ್ಳಲ್ಲ. ಆಮೇಲೆ ಯಾವ ಪೋಸ್ಟ್ ಖಾಲಿ ಇದೆ ಅನ್ನುವಂಥದ್ದು. ಉದಾಹರಣೆಗೆ ನೀವು ದಾವಣಗೆರೆ ಡಿವಿಷನಲ್ ಆಫೀಸ್ನಲ್ಲಿ ಬಸವನಹಳ್ಳಿ ಬ್ರಾಂಚ್ ಆಫೀಸ್ನ ತೆಗೆದುಕೊಳ್ತೀರಿ ಅಂದರೆ ಅಲ್ಲಿ BPM ಪೋಸ್ಟ್ ಇರುತ್ತೆ. ಅದೇ ನೀವು ಬಸವಪಟ್ಟಣ ತೆಗೆದುಕೊಳ್ತೀರಿ ಅಂದರೆ ABPM ಅಂದರೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆ ಇರುತ್ತೆ. ಅಲ್ಲಿ ಸ್ಯಾಲ್ರಿ ಕೂಡ ವ್ಯತ್ಯಾಸ ಇರುವಂಥದ್ದು. ಸೊ ಇದೆಲ್ಲದಕ್ಕೂ ಕೂಡ ನೀವು ಕಂಪಲ್ಸರಿಯಾಗಿ ಪ್ರಿಫರೆನ್ಸನ್ನು ಕೊಡಿ. ಉದಾಹರಣೆಗೆ ನಾನು ಫಸ್ಟಿಗೆ 1ನೇ ಪ್ರಿಫರೆನ್ಸನ್ನು ಕೊಡ್ತೇನೆ. ಸೊ ಇದಕ್ಕೆ ಸೆಕೆಂಡ್ ಪ್ರಿಫರೆನ್ಸನ್ನು ಕೊಡ್ತೇನೆ. ಇದು ಡೆಮೋ ಅಪ್ಲಿಕೇಶನ್ ಆಗಿರೋದ್ರಿಂದ ಸೊ ನಾನು ಕಾಮನ್ನಾಗಿ ಕೊಟ್ಕೊಳ್ತಾ ಹೋಗ್ತೇನೆ, ಎಲ್ಲದಕ್ಕೂ ಕೊಟ್ಕೊಳ್ತಾ ಹೋಗ್ತೇನೆ ನಾನು. ಸ್ನೇಹಿತರೆ ಇಲ್ಲಿ ಗಮನಿಸ್ಬೋದು, ಎಲ್ಲದಕ್ಕೂ ಕೂಡ ನಾನು ಪ್ರಿಫರೆನ್ಸ್ ಕೊಟ್ಟ ನಂತರ ನೆಕ್ಸ್ಟ್ ಪ್ರೋಸೆಸ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಡಿಕ್ಲರೇಷನ್ ಅಂತ ಇದೆ, ಐ ಹಿಯರ್ ಬೈ ಡಿಕ್ಲೇರ್ ದಟ್ ಅಂತ. ಸೊ ಇಲ್ಲಿ ಕೆಲವೊಂದು ಡೀಟೇಲ್ಸ್ ಇದೆ, ಓದ್ಬೋದು. ಸೊ ನಾನು ಎಲ್ಲ ಮಾಹಿತಿಯನ್ನು ಕರೆಕ್ಟಾಗಿ ಸಬ್ಮಿಷನ್ ಮಾಡಿದ್ದೀನಿ ಅಂತ ಅರ್ಥ. ಟಿಕ್ ಮಾಡಿ. ಟಿಕ್ ಮಾಡಿದ ನಂತರ ಸೇವ್ ಅಂಡ್ ಪ್ರೊಸೀಡ್ ಅಂತ ಕೊಡಿ, ಆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅನ್ನುವಂಥ ನೋಟಿಸ್ ಬರುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ನಮ್ಮ ಡೀಟೇಲ್ಸ್ ಎಲ್ಲ ಇದೆ. ಅಪ್ಲಿಕೇಶನ್ ಫಾರ್ಮೇಟನ್ನು ನೀವು ನೇರವಾಗಿ ಪ್ರಿಂಟೌಟ್ ತೆಗೆದುಕೊಂಡಿರ್ಬೋದು. ನಾವು ಕೊಟ್ಟಿರುವಂಥ ಎಲ್ಲ ಡೀಟೇಲ್ಸ್ ಇದೆ. ಇಲ್ಲಿ ಕೆಳಗಡೆ ಪ್ರಿಂಟ್ ಅಂತ ಇದೆ. ಸೊ ಆ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಡೌನ್ಲೋಡ್ ಆಗುತ್ತೆ. ಸೊ ನೀವು ಫಸ್ಟ್ ಇದನ್ನು ಪ್ರಿಂಟೌಟ್ ತೆಗೆದುಕೊಳ್ಳುವಂಥದ್ದು ಹೇಗೆ ಅಥವಾ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಫಸ್ಟು ಪ್ರಿಂಟ್ ಅನ್ನುವಂಥದ್ದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸೆಲೆಕ್ಟ್ ಎ ಪ್ರಿಂಟರ್ ಅಂತ ಇರುತ್ತೆ. ಸೊ ಇಲ್ಲಿಂದು ಉಲ್ಟಾ ಬಾಗಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸೇವ್ ಆ್ಯಸ್ PDF ಅಂತ ಅದನ್ನ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇದು PDF ಆಗಿ ಸೇವ್ ಆಗುತ್ತೆ. ಹಾಗೆ ಫೀಸ್ ಪೇಮೆಂಟ್ ಮಾಡೋದು ಪ್ರೋಸೆಸ್ ಏನಿರುತ್ತೆ ಅಂದರೆ ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಸೊ ವಿಸಿಟ್ ಮಾಡಿದ ನಂತರ ಇಲ್ಲಿ ಫೀ ಪೇಮೆಂಟ್ ಅಂತ ಇದೆ, ಆ ಫೀ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಿ, ಸಬ್ಮಿಟ್ ಮಾಡಿ, ನಂತರ ನಿಮ್ಮ ಫೀ ಸ್ಟೇಟಸ್ ಬರುತ್ತೆ. ಸೊ ಅಲ್ಲಿ ನೀವು ಆನ್ಲೈನ್ ಮೂಲಕ ಪೇ ಮಾಡಲಿಕ್ಕೆ ಅವಕಾಶ ಇರುತ್ತೆ. ನೆಟ್ ಬ್ಯಾಂಕಿಂಗ್ ಇರ್ಬೋದು, ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಮೂಲಕ ಪಾವತಿಯನ್ನು ಮಾಡಬೇಕಾಗುತ್ತೆ. ಸೊ ಯಾರು ಫೀಸ್ ಪಾವತಿಯನ್ನು ಮಾಡುವಂಥ ವ್ಯಾಪ್ತಿಯಲ್ಲಿ ಬರ್ತಾರೋ ಅವರು ಕಂಪಲ್ಸರಿ ಫೀಸ್ ಪೇ ಮಾಡಿದ ನಂತರವೇ ನೀವು ಅಪ್ಲಿಕೇಶನ್ ಸಬ್ಮಿಷನ್ ಸಕ್ಸಸ್ಫುಲ್ ಆಗುತ್ತೆ. ಸೊ ಇಲ್ಲ ಅಂದರೆ ಅಪ್ಲಿಕೇಶನ್ ಪೆಂಡಿಂಗಲ್ಲಿ ಉಳಿಯುತ್ತೆ. ಆ ಕಾರಣಕ್ಕೋಸ್ಕರ ಫೀಸ್ ಪೇಮೆಂಟನ್ನು ಮಾಡಬೇಕು. ಇದಿಷ್ಟು ಗೆಳೆಯರೆ, 15 ನಿಮಿಷದಲ್ಲಿ ನೀವು ಒಂದು ಅಪ್ಲಿಕೇಶನನ್ನು ಮೊಬೈಲ್ ಮುಖಾಂತರವಾಗಿ ಹೇಗೆ ಈಸಿಯಾಗಿ ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡ್ಬೋದು ಅನ್ನುವಂಥ ಮಾಹಿತಿ. ನೀವು ಒಂದು ವೇಳೆ ಮತ್ತೊಮ್ಮೆ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಅಥವಾ ನೀವು ಅಪ್ಲಿಕೇಶನ್ ಸಬ್ಮಿಷನ್ ಆಗಿರ್ತಕ್ಕಂಥದನ್ನು ಕನ್ಫರ್ಮೇಷನ್ ಮಾಡ್ಕೋಬೇಕು ಅಥವಾ ಅದರ ಸ್ಟೇಟಸನ್ನು ತಿಳ್ಕೋಬೇಕು ಅಂದರೆ ಇಲ್ಲಿ ಸ್ಟೇಜ್ 2 ಬನ್ನಿ, ಬಂದು ಅಪ್ಲೈ ಆನ್ಲೈನ್ ಮೇಲೆ ಪ್ಲಸ್ ಬಟನ್ ಇದೆಯಲ್ಲ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ, ಆ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಿ, ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ನಂತರ ನೀವು ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ಸೊ ಎಂಟ್ರಿ ಮಾಡಿದ ನಂತರ ಇಲ್ಲಿ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ, ನೆಕ್ಸ್ಟ್ ಅಂತ ಕೊಡಿ. ನೀವು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಅದೇ ರೀತಿಯಾಗಿ ಮತ್ತೊಮ್ಮೆ ನಿಮ್ಮ ಸ್ಟೇಟಸನ್ನು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಗೆಳೆಯರೆ, ಕೂಡಲೇ ಅಪ್ಲಿಕೇಶನನ್ನು ಮೊಬೈಲ್ ಮುಖಾಂತರ ಸಬ್ಮಿಷನ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಯಾವುದೇ ಡೌಟ್ಸ್ ಇತ್ತು ಅಂತಂದರೆ ಕಾಮೆಂಟ್ನಲ್ಲಿ ತಿಳಿಸಿ. ನಮಸ್ತೆ.